ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕವಿತಾ ಗೌಡ ನಾನು ಕೆ ಎಲ್ ಇ ಶಿಕ್ಷಣ ಮಹಾವಿದ್ಯಾಲಯದ ಬಿ ಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿನಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಬಾಪೂಜಿ ಎಂದೇ ಖ್ಯಾತರಾದವರು ನಿಮ್ಮೂರ ಶಾಲೆಗಳಲ್ಲಿ ಮಾತ್ರವಲ್ಲ ಸರಕಾರಿ ಕಚೇರಿಗಳಲ್ಲೂ ನ್ಯಾಯಾಲಯಗಳಲ್ಲೂ ಬಾಪೂಜಿಯವರ ಭಾವಚಿತ್ರ ಇರಿಸಿರುವುದನ್ನು ನೋಡಿರುವಿರಿ ಹಾಗಾದರೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಬಾಪೂಜಿ ಅಂದರೆ ಯಾರು ಅವರೇ ಬಾಪೂಜಿ ಅಂದರೆ ನಮ್ಮ ಮಹಾತ್ಮ ಗಾಂಧೀಜಿ ಹಾಗಿದ್ದರೆ ನಾವು ಭಾರತೀಯ ಶ್ರೇಷ್ಠ ಶಿಕ್ಷಣ ಚಿಂತಕರಾದಂತಹ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ತಿಳಿಯೋಣ ಮಹಾತ್ಮ ಗಾಂಧೀಜಿಯವರು ಒಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಕಾಟೇವಾಡ ಪೋರಬಂದರ್ನಲ್ಲಿ ಜನಿಸಿದರು ತಂದೆ ಕರಮಚಂದ ಗಾಂಧೀಜಿ ಮತ್ತು ತಾಯಿ ಪುತಲಿಬಾಯಿ ಗಾಂಧೀಜಿ ಅವರ ಚಿಂತನೆಗಳು ಮನುಷ್ಯನ ಹಿರಿಮೆ ಅವನ ಮೆದುಳಿನಲ್ಲಿ ಇಲ್ಲ ಅವನ ಹೃದಯದಲ್ಲಿ ಇದೆ ರಕ್ತವಿಲ್ಲದೆ ದೇಹವು ಹೇಗೆ ಬದುಕಲು ಸಾಧ್ಯವಿಲ್ಲವೋ ಹಾಗೆಯೇ ಶ್ರದ್ಧೆ ಮತ್ತು ಪ್ರಾರ್ಥನೆಗಳಿಲ್ಲದೆ ಆತ್ಮವು ಕೂಡ ಬದುಕಲು ಸಾಧ್ಯವಿಲ್ಲ ಗಾಂಧೀಜಿ ಅವರ ಕೃತಿಗಳು ಮಹಾತ್ಮ ಗಾಂಧೀಜಿಯವರು ಎರಡು ಮಹಾನ್ ಕೃತಿಗಳನ್ನು ರಚಿಸಿರುವರು ಅವು ಯಾವುದೆಂದರೆ ಹಿಂದೂ ಸ್ವರಾಜ ಮತ್ತು ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಶೈಕ್ಷಣಿಕ ತತ್ವಗಳು ಪ್ರಾಥಮಿಕ ಶಿಕ್ಷಣವು ಉಚಿತವಾಗಿಯೂ ಹಾಗೂ ಕಡ್ಡಾಯವಾಗಿ ಕೊಡಲ್ಪಡಬೇಕು ಶಿಕ್ಷಣವು ಉತ್ಪಾದಕವಾದ ಕೈ ಕೆಲಸಗಳಲ್ಲಿ ಕೇಂದ್ರೀಕೃತವಾಗಿರಬೇಕು ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಕೊಡಬೇಕು ಶಿಕ್ಷಣವು ವ್ಯಕ್ತಿಯ ಚಾರಿತ್ಯವನ್ನು ರೂಪಿಸಬೇಕು ಭಾರತದ ಸಂಸ್ಕೃತಿಯ ಆಧಾರದ ಮೇಲೆ ಶಿಕ್ಷಣ ಪದ್ಧತಿಯನ್ನು ರೂಪಿಸಬೇಕು ಶೈಕ್ಷಣಿಕ ಗುರಿಗಳು ಉದರ ನಿರ್ವಹಣೆಯ ಗುರಿ ಸಾಂಸ್ಕೃತಿಕ ಗುರಿ ಸಾಮಾಜಿಕ ಗುರಿ ನೈತಿಕ ಗುರಿ ಉಪಸಂಹಾರ ಈ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರ ಮೂಲ ಶಿಕ್ಷಣವು ಭಾರತದ ಶೈಕ್ಷಣಿಕ ಪದ್ಧತಿಯಲ್ಲಿಯೇ ಒಂದು ನವೀನ ಯುಗವನ್ನು ಪ್ರಾರಂಭಿಸಿದೆ ಭಾರತದ ಗ್ರಾಮೀಣ ಜನತೆಯ ಉತ್ಥಾನಕ್ಕೆ ಮೂಲ ಶಿಕ್ಷಣವೊಂದು ತಾರಕವಾಗಿದೆ